ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಇಂದು ನಾವು 1970 ನಡೆದ ಸುಪ್ರೀಂ ಕೋರ್ಟ್ನ ಕೆ ಅಬ್ಬಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಕೇಸ್ನ ಬಗ್ಗೆ ನಾವು ಸ್ಟಡಿ ಮಾಡೋಣ. ಈ ಕೇಸ್ನಲ್ಲಿ ಪೆಟೀಷನರು ಕೆ ಅಬ್ಬಾಸ್ ಆಗಿರ್ತಾರೆ. ಕೆ ಅಬ್ಬಾಸ್ ಅವರು 1970 ಒಂದು ಸಮಯದಲ್ಲಿ ಒಬ್ಬರು ಶ್ರೇಷ್ಠ ಜರ್ನಲಿಸ್ಟ್ ಆಗಿರ್ತಾರೆ, ಪ್ಲೇ ರೈಟರ್ ಆಗಿರ್ತಾರೆ, ಫಿಲ್ಮ್ ಪ್ರೊಡ್ಯೂಸರ್ ಆಗಿರ್ತಾರೆ ಮತ್ತು ಫಿಲ್ಮ್ ಡೈರೆಕ್ಟರ್ ಆಗಿರ್ತಾರೆ. ಒಂದು ಸಲ ಇವರು ಅ ಟೇಲ್ ಆಫ್ ಫೋರ್ ಸಿಟೀಸ್ ಅಂತೇಳಿ ಒಂದು ಮೂವಿಯನ್ನು ಡೈರೆಕ್ಷನ್ ಮಾಡಿ ಪ್ರೊಡಕ್ಷನ್ ಮಾಡಿರ್ತಾರೆ. ಆ ಮೂವಿಯಲ್ಲಿ ಬಾಂಬೆ, ಕಲ್ಕತ್ತಾ, ದಿಲ್ಲಿ ಮತ್ತು ಮದ್ರಾಸ್ನಲ್ಲಿ ಇರುವಂತಹ ಸಾಮಾನ್ಯ ಜನರ ಜೀವನ ಒಂದು ರಿಯಾಲಿಟಿ ಒಂದು ಲೈಫನ್ನು ಅವರು ತೋರಿಸಿರ್ತಾರೆ. ಈ ಫಿಲ್ಮ್ನ ಪ್ರೊಡಕ್ಷನ್ ಮುಗಿದ ನಂತರ ಅವರ ಆಸೆ ಏನಾಗಿರ್ತದೆ ಅಂತಂದರೆ, ಈ ಒಂದು ಫಿಲ್ಮ್ಗೆ ಸೆನ್ಸರ್ ಬೋರ್ಡು ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಈ ಸಂಸ್ಥೆಯಿಂದ ಅವರು ಯು ಸರ್ಟಿಫಿಕೇಟನ್ನು ಬಯಸಿರ್ತಾರೆ. ಯು ಸರ್ಟಿಫಿಕೇಟ್ ಅಂದರೆ ಅನ್ರೆಸ್ಟ್ರಿಕ್ಟೆಡ್ ಸರ್ಟಿಫಿಕೇಟ್ ಅಥವಾ ಯೂನಿವರ್ಸಲ್ ಸರ್ಟಿಫಿಕೇಟ್ ಅಂತೇಳಿ ಇದನ್ನು ಕರೆಯುತ್ತಾರೆ. ಈ ಯು ಸರ್ಟಿಫಿಕೇಟ್ ಹೊಂದಿರುವಂತಹ ಮೂವಿಯನ್ನು ಎಲ್ಲ ಒಂದು ಏಜ್ನವರು, ಎಲ್ಲ ಸೆಕ್ಷನ್ನ ಜನರು ಸಾಮಾನ್ಯವಾಗಿ ನೋಡ್ಬೋದು. ಅಂತಹ ಸರ್ಟಿಫಿಕೇಟ್ ಹೊಂದಿರುವಂತಹ ಫಿಲ್ಮನ್ನು ಯು ಸರ್ಟಿಫಿಕೇಟ್ ಫಿಲ್ಮ್ ಅಂತೇಳಿ ಕರೆಯುತ್ತಾರೆ. ಇದೇ ರೀತಿ ಅ ಸರ್ಟಿಫಿಕೇಟ್ ಫಿಲ್ಮ್ಗಳು ಕೂಡ ಇರ್ತವೆ. ಅಂದರೆ ಈ ಸಿನಿಮಾಗಳನ್ನು ಕೇವಲ ಅಡಲ್ಟ್ ಅಂದರೆ 18 ಹೆಚ್ಚಿನ ಒಂದು ನಾಗರಿಕರು ಮಾತ್ರ ಇಂತಹ ಮೂವಿಗಳನ್ನು ನೋಡ್ಬೋದು. ಅಂತಹ ಮೂವಿಗಳನ್ನು ಎ ಸರ್ಟಿಫಿಕೇಟ್ ಮೂವಿ ಅಂತೇಳಿ ಕರೆಯುತ್ತಾರೆ. ಮತ್ತು ಅದೇ ತರಹ ಯು ಬೈ ಎ ಸರ್ಟಿಫಿಕೇಟ್ ಅಂತ ಕೆಲವೊಂದು ಫಿಲ್ಮ್ಗಳಿಗೆ ಕೊಡಲಾಗ್ತದೆ. ಈ ಸರ್ಟಿಫಿಕೇಟನ್ನು ಕೊಟ್ಟರೆ 12 ಕೆಳಗಿರುವಂತಹ ಮಕ್ಕಳು ತಮ್ಮ ಪೇರೆಂಟ್ ಗೈಡೆನ್ಸ್ನ ಆಧಾರದ ಮೇಲೆ ಈ ಮೂವಿಗಳನ್ನು ನೋಡಬೇಕಾಗ್ತದೆ. ಸೊ ಇಂತಹ ಮೂವಿಗಳನ್ನು ಯು ಬೈ ಎ ಸರ್ಟಿಫಿಕೇಟೆಡ್ ಫಿಲ್ಮ್ ಅಂತೇಳಿ ಕರೆಯುತ್ತೇವೆ. ಈ ಕೇಸ್ನಲ್ಲಿ ಕೆ ಅಬ್ಬಾಸ್ ಅವರ ಒಂದು ಆಸೆ ಏನಾಗಿತ್ತಂದರೆ, ತಾವು ಮಾಡಿರುವಂತಹ ಒಂದು ಫಿಲ್ಮ್ಗೆ ಯು ಸರ್ಟಿಫಿಕೇಟ್ ಬರಬೇಕು, ಆ ಸಿನಿಮಾವನ್ನು ಎಲ್ಲರೂ ನೋಡೋ ರೀತಿ ಆಗಬೇಕು ಅಂತೇಳಿ ಅವರ ಆಸೆ ಇರುತ್ತೆ. ಫಿಲ್ಮು ಪ್ರೊಡಕ್ಷನ್ ಆದಮೇಲೆ ಸೆನ್ಸರ್ಗೋಸ್ಕರ CBFCಯಲ್ಲಿ ಹೋಗುತ್ತೆ. ಅಲ್ಲಿ ಎಕ್ಸಾಮೈನಿಂಗ್ ಕಮಿಟಿ ಅಂತಿರುತ್ತೆ. ಆ ಎಕ್ಸಾಮೈನಿಂಗ್ ಕಮಿಟಿ ಮೂವಿಗೆ ಯು ಸರ್ಟಿಫಿಕೇಟ್ ಕೊಡಲಾರದೆ ಎ ಸರ್ಟಿಫಿಕೇಟನ್ನು ಕೊಡುತ್ತೆ. ಅಂದರೆ ಇದರ ಅರ್ಥ ಇದು ಯೂನಿವರ್ಸಲ್ ಆಗಿ ಎಲ್ಲರೂ ಈ ಮೂವಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಕೇವಲ ಅಡಲ್ಟ್ಸ್ ಅಂದರೆ 18 ಮೇಲಿರೋರು ಮಾತ್ರ ಈ ಮೂವಿಯನ್ನು ನೋಡಬಹುದು ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಇದು ಕೆ ಅಬ್ಬಾಸ್ ಅವ್ರಿಗೆ ಇಷ್ಟ ಆಗೋದಿಲ್ಲ. ನಂತರ ಅವರೇನು ಮಾಡ್ತಾರೆ, ರಿವ್ಯೂವಿಂಗ್ ಕಮಿಟಿಗೆ ಇನ್ನೊಂದು ಸಲ ಯು ಸರ್ಟಿಫಿಕೇಟ್ಗಾಗಿ ಅಪೀಲನ್ನು ಮಾಡ್ತಾರೆ. ರಿವ್ಯೂವಿಂಗ್ ಕಮಿಟಿ ಕೂಡ ಫಿಲ್ಮನ್ನು ಸರ್ಟಿಫಿಕೇಟ್ ಎ ಸರ್ಟಿಫಿಕೇಟ್ ಅಂತದೇ ಕೊಡುತ್ತೆ. ಎಕ್ಸಾಮೈನಿಂಗ್ ಕಮಿಟಿ ಕೊಟ್ಟಂತಹ ಸರ್ಟಿಫಿಕೇಟ್ ಕರೆಕ್ಟ್ ಆಗಿದೆ, ನಾವು ಕೂಡ ಈ ಒಂದು ಸಿನಿಮಾಗೆ ಎ ಸರ್ಟಿಫಿಕೇಟ್ ಅನ್ನೇ ಕೊಡ್ತೀವಿ, ಅಂದರೆ ಈ ಸಿನಿಮಾವನ್ನು ಕೇವಲ ಅಡಲ್ಟ್ಸ್ ಮಾತ್ರ ನೋಡಬಹುದು ಅಂತೇಳಿ ಈ ರಿವ್ಯೂವಿಂಗ್ ಕಮಿಟಿ ಕೂಡ ಹೇಳುತ್ತದೆ. ಈ ಕಮಿಟಿಯಿಂದ ಬಂದಂತಹ ವರದಿ ಕೂಡ ಕೆ ಎ ಅಬ್ಬಾಸ್ ಅವರಿಗೆ ಇಷ್ಟ ಆಗೋದಿಲ್ಲ. ಅವರು ನೇರವಾಗಿ ಗೌರ್ನಮೆಂಟ್ ಹತ್ರ ಹೋಗ್ತಾರೆ. ಗೌರ್ನಮೆಂಟ್ ಅಂದರೆ ಸರ್ಕಾರ ಏನು ಹೇಳುತ್ತಂದ್ರೆ, ನಿಮ್ಮ ಮೂವಿಗೆ ಯು ಸರ್ಟಿಫಿಕೇಟ್ ಸಿಗಬೇಕು ಅಂತಂದರೆ ಸಿನಿಮಾದಲ್ಲಿ ಇರುವಂತಹ ಕೆಲವೊಂದು ಸೀನ್ಸ್ಗಳನ್ನು ನೀವು ಡಿಲೀಟ್ ಮಾಡಬೇಕಾಗ್ತದೆ. ಸಿನಿಮಾದಲ್ಲಿ ಇರುವಂತಹ ರೆಡ್ ಲೈಟ್ ಏರಿಯಾದಲ್ಲಿ ತೆಗೆದಂತಹ ಸೀನ್ಸ್ಗಳು ಮತ್ತು ಅದರಲ್ಲಿನ ಇಮ್ಮಾರಲ್ ಟ್ರಾಫಿಕಿಂಗನ್ನು, ಪ್ರಾಸ್ಟಿಟ್ಯೂಷನನ್ನು, ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನನ್ನು ಕೆಲವೊಂದು ಸೀನ್ಸ್ಗಳನ್ನು ನಿಮ್ಮ ಮೂವಿಯಿಂದ ಡಿಲೀಟ್ ಮಾಡಬೇಕಾಗ್ತದೆ. ಏಕೆಂದರೆ ಈ ಕೆಲವೊಂದು ಸೀನ್ಗಳು ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಕೊಡೋದಿಲ್ಲ. ಆದ್ದರಿಂದ ಈ ಒಂದು ಸೀನ್ಸ್ಗಳನ್ನು ನೀವು ಡಿಲೀಟ್ ಮಾಡಿದರೆ ನಿಮಗೆ ನಾವು ಯು ಸರ್ಟಿಫಿಕೇಟನ್ನು ಕೊಡುತ್ತೇವೆ ಅಂತೇಳಿ ಸರ್ಕಾರ ಕೂಡ ಹೇಳುತ್ತದೆ. ಸೊ ಇದು ಕೂಡ ಕೆ ಅಬ್ಬಾಸ್ ಅವರಿಗೆ ಇಷ್ಟ ಆಗೋದಿಲ್ಲ. ಗೌರ್ನಮೆಂಟ್ ಆಫ್ ಇಂಡಿಯಾ ಅಂದರೆ ಯೂನಿಯನ್ ಆಫ್ ಇಂಡಿಯಾ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಪಿಟಿಷನನ್ನು ಬರೀತಾರೆ. ನನ್ನ ಫ್ರೀಡಮ್ ಆಫ್ ಎಕ್ಸ್ಪ್ರೆಸ್ ಎನ್ನುವಂತಹ ಫಂಡಮೆಂಟಲ್ ರೈಟ್ ವಯೋಲೇಷನ್ ಆಗಿದೆ, ನನಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತೇಳಿ ಒಂದು ಪೆಟಿಷನನ್ನು ಬರೀತಾರೆ. ಪೆಟಿಷನಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ, ಸಂವಿಧಾನದ ಆರ್ಟಿಕಲ್ 9(1) ಕ್ಲಾಸ್ ಏನ ಪ್ರಕಾರ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ಪ್ರಕಾರ ನಾನು ನನಗೆ ಇಷ್ಟವಾದ ರೀತಿಯಲ್ಲಿ ಮೂವಿಯನ್ನು ಪ್ರೊಡಕ್ಷನ್ ಮಾಡ್ಬೋದು. ಫಿಲ್ಮ್ ಅಂದರೆ ಮೂವೀಸ್ ಅನ್ನುವುದು ಒಂದು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ಒಂದು ಮೀಡಿಯಂ ಆಗಿದೆ ಮತ್ತು ಆರ್ಟಿಕಲ್ 14 ಪ್ರಕಾರ ಎಲ್ಲರೂ ಕೂಡ ಸಮಾನವಾಗಿರಬೇಕು. ಫಿಲ್ಮ್ಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಮೀಡಿಯಾಗಳಿಗೆ ಪ್ರೀ ಸೆನ್ಸರ್ಶಿಪ್ ಇಲ್ಲ.
ಕೇವಲ ಮೂವಿಗಳಿಗೆ ಪ್ರೀ ಸೆನ್ಸರ್ಶಿಪ್ ಇದೆ, ಆದ್ದರಿಂದ ಇದು ಅಕಾನ್ಸ್ಟಿಟ್ಯೂಷನಲ್ ಆಗಿದೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತೇಳಿ ಜಜ್ಮೆಂಟ್ ಕೊಡಬೇಕು. ಅದೇ ರೀತಿ ಸಂವಿಧಾನದ ಆರ್ಟಿಕಲ್ 19 ಕ್ಲಾಸ್ 2ನಲ್ಲಿ ಕೇವಲ ಕೆಲವು ಒಂದು ರೀಸನೇಬಲ್ ರೆಸ್ಟ್ರಿಕ್ಷನ್ಗಳಿವೆ. ಆ ರೀಸನೇಬಲ್ ರೆಸ್ಟ್ರಿಕ್ಷನ್ಗಳನ್ನು ನೋಡಿದಾಗ ಸರ್ಕಾರ ನನ್ನ ಮೂವಿಗೆ ಯಾವುದೇ ರೀತಿಯಲ್ಲಿ ಪ್ರೀ ಸೆನ್ಸರ್ಶಿಪ್ ಮಾಡೋದಕ್ಕೆ ಬರೋದಿಲ್ಲ. ಮತ್ತು ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ ಸಿನಿಮ್ಯಾಟೋಗ್ರಾಫಿ ಆ್ಯಕ್ಟ್ 1952ನಲ್ಲಿ ಪ್ರೀ ಸೆನ್ಸರ್ಶಿಪ್ ಮಾಡೋ ಸಲುವಾಗಿ ಯಾವುದೇ ತರಹದ ಒಂದು ಗೈಡ್ಲೈನ್ಸ್ಗಳಿಲ್ಲ, ಗ್ರೌಂಡ್ಸ್ಗಳಿಲ್ಲ. ಸೊ ಆದ್ದರಿಂದ ಇಲ್ಲಿ CBFC ಸೆನ್ಸರ್ ಬೋರ್ಡು ಯಾವುದೇ ರೀತಿಯಲ್ಲಿ ಆರ್ಬಿಟ್ರರಿ ಆಗಿ ಯಾವುದೇ ಥರ ಗ್ರೌಂಡ್ ಇರಲಾರ್ದೆ, ಗೈಡ್ಲೈನ್ಸ್ ಇರಲಾರ್ದೆ ಸೆನ್ಸರ್ ಮಾಡೋದು ಸರಿಯಲ್ಲ. ಒಂದು ಮೂವಿಯನ್ನು ಸೆನ್ಸರ್ ಮಾಡಬೇಕು ಅಂದಾಗ ಸಿನಿಮ್ಯಾಟೋಗ್ರಾಫಿ ಆ್ಯಕ್ಟ್ 1952ನಲ್ಲಿ ಕೆಲವೊಂದು ಗೈಡ್ಲೈನ್ಸ್ಗಳನ್ನು, ಗ್ರೌಂಡ್ಸ್ಗಳನ್ನು ಆ್ಯಡ್ ಮಾಡಬೇಕು. ಮತ್ತು ಅದೇ ರೀತಿಯಲ್ಲಿ ಕೆ ಅಬ್ಬಾಸ್ ಅವರು ತಮ್ಮ ಪಿಟಿಷನ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, CBFCಯಲ್ಲಿ ಕೇವಲ ಸಿನಿಮಾಗೆ ಸೆನ್ಸರ್ಶಿಪ್ ಮಾಡಲು ಕೇವಲ ಎಕ್ಸಾಮಿನಿಂಗ್ ಕಮಿಟಿ ಮತ್ತು ರಿವ್ಯೂ ಕಮಿಟಿಗಳಿವೆ. ಸೊ ಈ ಎರಡರಿಂದ ಏನು ಹೆಚ್ಚಿನ ಕೆಲಸಗಳು ಆಗ್ತಾ ಇಲ್ಲ, ಅವುಗಳು ಪೆಟಿಷನರ್ ಪರವಾಗಿ ಇರೋದಿಲ್ಲ. ಆದ್ದರಿಂದ ಪೆಟಿಷನರ್ಗೆ ಹೆಲ್ಪ್ ಆಗುವಂತೆ ಒಂದು ಅಲ್ಟರ್ನೇಟಿವ್ ಅಪಿಲಿಯೇಟ್ ಟ್ರಿಬ್ಯುನಲನ್ನು ಎಸ್ಟ್ಯಾಬ್ಲಿಷ್ ಮಾಡಬೇಕು ಅಂತೇಳಿ ತಮ್ಮ ಪೆಟಿಷನ್ನಲ್ಲಿ ಬರೀತಾರೆ. ಸೊ ಆ ಸಮಯದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹಿದಾಯತುಲ್ಲಾ ಅವರು ಆಗಿರ್ತಾರೆ. ಅವರು ದೇಶದ 11th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಾರೆ. ಈ ಕೇಸ್ನ ಪೆಟಿಷನರ್ ಮತ್ತು ರೆಸ್ಪಾಂಡೆಂಟ್ನ ಎರಡೂ ತರಹದ ಒಂದು ಆರ್ಗ್ಯುಮೆಂಟ್ಸ್ಗಳನ್ನು, ಕಾಂಟೆನ್ಸನ್ನು ಕೇಳಿಕೊಳ್ತಾರೆ, ಎಲ್ಲವನ್ನು ಸ್ಟಡಿ ಮಾಡ್ತಾರೆ. ನಂತರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನು ಕೆ ಅಬ್ಬಾಸ್ ಅವರ ಪಿಟಿಷನ್ ಇರುತ್ತೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಮತ್ತು ಸರ್ಕಾರ ಆ ಸಿನಿಮಾದ ಮೇಲೆ ಹೇರಿರುವಂತಹ ರೆಸ್ಟ್ರಿಕ್ಷನ್ಗಳನ್ನು ಅಪ್ಹೆಲ್ಡ್ ಮಾಡ್ತಾರೆ. ನಿಮಗೆ ಸೆಂಟ್ರಲ್ ಗೌರ್ಮೆಂಟು ಮೊದಲೇ ಹೇಳಿತ್ತು ಕೆಲವೊಂದು ಸೀನ್ಸ್ಗಳನ್ನು ನೀವು ಡಿಲೀಟ್ ಮಾಡಿದರೆ ನಿಮಗೆ ಯು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿತ್ತು, ಅದನ್ನು ಮಾಡಿರಲಿಲ್ಲ. ಮತ್ತು ಸಿನಿಮಾ ಅನ್ನುವಂಥದ್ದು ಆಡಿಯನ್ಸ್ನ ಮನಸ್ಸಿನ ಮೇಲೆ ಒಂದು ಡೀಪ್ ಮತ್ತು ಲಾಸ್ಟಿಂಗ್ ಇಂಪ್ಯಾಕ್ಟನ್ನು ಮಾಡುತ್ತೆ. ಬೇರೆ ಮೀಡಿಯಾಗಳಿಗೆ ಕಂಪೇರ್ ಮಾಡಿದಾಗ ಇದು ಈ ಮೂವೀಸ್ಗಳಲ್ಲಿ ಜಾಸ್ತಿ ಇದೆ. ಆದ್ದರಿಂದ ಬೇರೆ ಒಂದು ಮೀಡಿಯಾಗಳಿಗೆ ಸೆನ್ಸರ್ಶಿಪ್ ಅವಶ್ಯಕತೆ ಇಲ್ಲ, ಮೂವಿಗಳಿಗೆ ಸೆನ್ಸರ್ಶಿಪ್ ಅವಶ್ಯಕತೆ ಇದೆ. ಸಂವಿಧಾನದಲ್ಲಿ ಬರುವಂತಹ ಆರ್ಟಿಕಲ್ 19 ಕ್ಲಾಸ್ 2ನ ಅಡಿಯಲ್ಲಿಯೇ ಕೆಲವೊಂದು ರೆಸ್ಟ್ರಿಕ್ಷನ್ಸ್ಗಳನ್ನು ಅವರು ನಿಮಗೆ ಹಾಕಿದ್ದಾರೆ. ಸೊ ಆದ್ದರಿಂದ ನಿಮ್ಮ ಮೂವಿಯಲ್ಲಿರುವಂತಹ ಕೆಲವೊಂದು ಸೀನ್ಸ್ಗಳನ್ನು ಡಿಲೀಟ್ ಮಾಡಿದರೆ ನಿಮಗೆ ಯು ಸರ್ಟಿಫಿಕೇಟನ್ನು ಕೊಡ್ತಾರೆ, ಇಲ್ಲಾಂದರೆ ಎ ಸರ್ಟಿಫಿಕೇಟೇ ಅವರು ಕೊಡ್ತಾರೆ ಅಂತ ಹೇಳಿ ಪೆಟಿಷನರ್ ಹಾಕಿರುವಂತಹ ಪೆಟಿಷನನ್ನು ರಿಜೆಕ್ಟ್ ಮಾಡ್ತಾರೆ. ಮತ್ತು ಸರ್ಕಾರ ಹೇರಿರುವಂಥ ರೆಸ್ಟ್ರಿಕ್ಷನ್ಸ್ಗಳನ್ನು ಅಪ್ಹೆಲ್ಡ್ ಮಾಡ್ತಾರೆ. ಸೊ ಸ್ನೇಹಿತರೆ, ಇದಿಷ್ಟು ಕೆ ಎ ಅಬ್ಬಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಕೇಸ್ನ ಬಗ್ಗೆ ಮಾಹಿತಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕೇಸ್ನ ಬಗ್ಗೆ ಸ್ಟಡಿ ಮಾಡೋಣ. ಶರಣಾರ್ಥಿ.